ಆಲೂಗೆಡ್ಡೆ ಚಟ್ಟಂಬಡೆಯನ್ನು ತುಂಬಾ ಕಡಿಮೆ ಟೈಮಿನಲ್ಲಿ ನಮಗೆ ಮಾಡ್ಕೊಳ್ಬಹುದು. ಮನೆಯಲ್ಲೇ ಇರುವ ಸಾಮಗ್ರಿಗಳನ್ನು ಉಪಯೋಗಿಸಿ. ಎಲ್ಲರಿಗೂ ನಮಸ್ಕಾರ, ಮನೆ ತಿಂಡಿ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಆಲೂಗೆಡ್ಡೆ ವಡೆ ಹೇಗೆ ಮಾಡೋದು ಅಂತ ನೋಡುವ. ಇವತ್ತು ನಾನು ಆಲೂಗೆಡ್ಡೆಯಿಂದ ವಡೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ಒಂದು ಮೂರು ಆಲೂಗೆಡ್ಡೆ ತಕೊಂಡಿದ್ದೇನೆ, ಸ್ವಲ್ಪ ಈರುಳ್ಳಿ, ಒಂದು ಸ್ಪೂನ್ ಚಿಲ್ಲಿ ಪೌಡರ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ಪೂನ್ ಚಾಟ್ ಮಸಾಲೆ. ನೀವು ಚಾಟ್ ಮಸಾಲೆ ಇಲ್ಲದ್ರೆ ಗರಂ ಮಸಾಲೆ ತಕೊಳ್ಬೋದು. ಇದು ಸಣ್ಣ ತರಿ ಸಜ್ಜಿಗೆ, ಬಾಂಬೆ ಸಜ್ಜಿಗೆ. ಇದು ಒಂದು ಅರ್ಧ ಕಪ್ಪಷ್ಟು ತಗೊಂಡಿದ್ದೇನೆ. ಇಂಗು, ಆಲೂಗೆಡ್ಡೆಯನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಆಲೂಗೆಡ್ಡೆ ಚೆನ್ನಾಗಿ ಹುಡಿಯಾಗಿದೆ, ಇನ್ನಿದಕ್ಕೆ ರವೆ ಹಾಕುವ. ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೇನೆ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಚಾಟ್ ಮಸಾಲೆ ಹಾಕ್ತಾ ಇದ್ದೇನೆ. ಸ್ವಲ್ಪ ಇಂಗು ಹಾಕ್ತಾ ಇದ್ದೇನೆ. ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಆಲೂಗೆಡ್ಡೆ ಬೇಯುವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ದೇನೆ, ಮತ್ತೆ ನೋಡಿಕೊಂಡು ಉಪ್ಪು ಹಾಕ್ಬೇಕು ಇದಕ್ಕೆ. ಈಗ ಇದು ರೆಡಿಯಾಗಿದೆ. ಈಗ ನಾನು ಬಾಣಲೆಗೆ ತೆಂಗಿನೆಣ್ಣೆ ಇಟ್ಟಿದ್ದೇನೆ. ನೋಡಿ, ಆಲೂಗೆಡ್ಡೆಯನ್ನು ಈ ಥರ ಉಂಡೆ ಮಾಡ್ಕೊಳ್ಬೇಕು. ಈ ಥರ ಉಂಡೆ ಮಾಡಿ ಹೀಗೆ ಮಾಡಿ ಒತ್ತಿ ಚಟ್ಟಂಬಡೆ ಥರ ಮಾಡ್ಕೊಳ್ಬೇಕು. ಇದನ್ನು ಚಟ್ಟಂಬಡೆ ಥರ ಮಾಡಿಕೊಂಡು ಇದನ್ನು ಈಗ ಎಣ್ಣೆಗೆ ಹಾಕ್ಬೇಕು. ಹಾಗೆ ಎಲ್ಲವನ್ನು ಹಾಗೆ ಮಾಡ್ಕೊಳ್ಬೇಕು. ಹೀಗೆ ಸ್ಟವನ್ನು ಮೀಡಿಯಂ ಉರಿಯಲ್ಲಿ ಇಟ್ಕೊಳ್ಬೇಕು. ಮನೆಯಲ್ಲಿರುವಂಥ ಸಾಮಗ್ರಿಗಳನ್ನು ಸೇರಿಸಿ ಇದನ್ನು ಮಾಡ್ಕೋಬೋದು. ಈಗ ಇದು ರೆಡಿಯಾಗಿದೆ. ಈಗ ಒಂದು ಪ್ಲೇಟಿಗೆ ಇದನ್ನು ತಕೊಳ್ಳುವ. ಆಲೂಗಡ್ಡೆ ಚಟ್ಟಂಬಡೆ ರೆಡಿಯಾಗಿದೆ. ನೀವು ಮನೆಯಲ್ಲಿ ಮಾಡಿ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಆಲೂ ಚಟ್ಟಂಬಡೆ ಹೇಗೆ ಮಾಡೋದು ಅಂತ. ನೀವು ಮನೆಯಲ್ಲಿ ಮಾಡಿ ನೋಡಿ. ತುಂಬ ಕಡಿಮೆ ಟೈಮ್ನಲ್ಲಿ ಆಲೂ ಚಟ್ಟಂಬಡೆಯನ್ನು ಮಾಡ್ಕೋಬಹುದು. ಮನೆಯಲ್ಲೇ ಇರುವ ಇಂಗ್ರೀಡಿಯೆಂಟ್ಸಲ್ಲಿ ನಿಮಗೆ ಮಾಡಿಕೊಳ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.